ॐ श्री गणेशाय नमः। ॐ श्री गुरुभ्यो नमः। नमः सूर्याय, चंद्रा, मंगला, बुधाय च, गुरु शुक्र शनिभ्यश्च, राहवे केतवे नमः। नमस्ते आस्ट्रो आचार्य गुरुजी वाहिनी तमगेलू आदर स्वागत। यह वाहिनी निरंतर वीक्षी प्रोत्साहित सब्सक्राइब में तमगेलू अनंत धन्यवाद सलित नित्यराशि भविष्य कार्यक्रम के मत स्वागत। मार्च 29 शुक्रवार नित्यराशि भविष्य अवलोकसोण। ಮೊದಲು ಈ ದಿನ ತಮ್ಮ ಬರ್ತ್ಡೇ ಅಥವಾ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುತ್ತೆ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಹ್ಯಾಪಿ ಬರ್ತ್ಡೇ. ಹಾಗೆಯೇ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರೆಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಈ ದಿನದ ಪಂಚಾಂಗ ವಿಚಾರ. ಮಾರ್ಚ್ 29 ಶುಕ್ರವಾರ ಶೋಭಕೃ ಸಂಸಾರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸದ ಬಹುಳ ಚತುರ್ಥಿ ಅಥವಾ ಚೌತಿ ತಿಥಿ ಅಥವಾ ಸೌರಮಾರ್ದನುಸಾರ ಮೀನ ಮಾಸ, ಪಂಗುನಿ ಮಾಸ ಅಥವಾ ಸುಗ್ಗಿ ತಿಂಗಳಿನ 16ನೇ ದಿನ. ಈ ದಿನದ ನಿತ್ಯ ನಕ್ಷತ್ರ ವಿಶಾಖ ನಕ್ಷತ್ರ, ಯೋಗ ವಜ್ರಯೋಗ, ಕರ್ಣ ಬಾಲವಕರ್ಣ. ಸೂರ್ಯ ಉದಯ ಕಾಲ ಬೆಳಗ್ಗೆ 6:19, ಸೂರ್ಯ ಅಸ್ತಮಾನ ಸಾಯಂಕಾಲ 6:31. ಈ ದಿನದ ರಾಹುಕಾಲದಿ ಶುಕ್ರವಾರದ ರಾಹುಕಾಲದಿ ಬೆಳಗ್ಗೆ 10:52 - 12:24, 10:52 - 12:24ರವರೆಗೆ ರಾಹುಕಾಲದಿ ಆಗಿರುತ್ತೆ. ಇನ್ನು ಈ ದಿನದ ಒಂದು ಮಹಾ ನಕ್ಷತ್ರವು ಉತ್ತರ ಭಾರ ನಕ್ಷತ್ರದ 3ನೇ ಪಾದ. ಇನ್ನು ಗ್ರಹಕುಂಡಲ ಅನುಸಾರ ಏರ್ಪಡುವಂಥ ಶುಭಯೋಗಗಳು ರಾಜಯೋಗ, ಗಜಕೇಸರಿ ಯೋಗ, ಯಾತ್ರಾ ಯೋಗ, ತ್ರಿಗ್ರಹ ಯೋಗ, ದ್ವಿಗ್ರಹ ಯೋಗ ಎಂಬಂಥ ಶುಭಯೋಗಗಳು ಈ ದಿನ ಏರ್ಪಡುತ್ತವೆ. ಇನ್ನು ಈ ದಿನದ ವೈಶಿಷ್ಟ್ಯ, ಈ ದಿನ ಶುಕ್ರವಾರ ವಿಶಾಖ ನಕ್ಷತ್ರ ಆಗಿರೋದ್ರಿಂದ ಯಾವುದೇ ರೀತಿಯ ದೇವಿಯ ಭಕ್ತಿ ಮಾಡಲಿಕ್ಕೆ, ಮಹಾಲಕ್ಷ್ಮಿ ತಾಯಿ, ದುರ್ಗಾದೇವಿ ಅಥವಾ ಚಾಮುಂಡೇಶ್ವರಿ ಅಥವಾ ಯಾವುದೇ ರೀತಿಯ ನಿಮ್ಮ ಕುಲದೇವಿನೋ ಅಥವಾ ಗ್ರಾಮದೇವಿ ದೇವಿಯರ ಭಕ್ತಿ ಮಾಡುವಂಥದ್ದು, ದೇವಿಯ ದೇವಾಲಯಗಳಲ್ಲಿ ಏನಾದರೂ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವಂಥದ್ದು, ಇವೆಲ್ಲವೂ ಉತ್ತಮವಾದ ಫಲ ಕೊಡುವಂಥ ದಿನ ಆಗಿರುತ್ತೆ. ಇನ್ನು ಗಮನಿಸೋಣ ರಾಶಿ ಭವಿಷ್ಯ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ದಿನ ಸುಖ ಸೌಭಾಗ್ಯ ಕೊಡುವಂಥ ಶುಭ ದಿನ ಆಗಿರುತ್ತೆ. ಶುಕ್ರವಾರದ ಈ ಶುಭ ದಿನ ನಿಮಗೆ ಅಲ್ಲಿ ಶುಕ್ರ ಅನುಗ್ರಹ ಇರುವಂಥದ್ದು, ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು, ಜೊತೆಗೆ ಅಲ್ಲಿ ಚಂದ್ರ ಅನುಗ್ರಹ ಇರುವಂಥದ್ದು, ಶನಿ ಮಹಾರಾಜರು ಮಂಗಳನ್ನು ಸಹ ನಿಮಗೆ ಪೂರಕವಾಗಿದ್ದು, ಹಣಕಾಸಿನ ವ್ಯವಹಾರ, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಸಂಬಂಧಿ ಕೆಲಸ, ಭೂಮಿ ಮನೆ ಕೊಳ್ಳುವಂಥ ಇತ್ಯಾದಿ ಕೆಲಸಗಳು ಅಥವಾ ಮನೆ ನಿರ್ಮಾಣ ಮಾಡುವಂಥ ಅವಕಾಶಗಳು, ಇವೆಲ್ಲವೂ ಅನೇಕ ಈಗ ಕನಸುಗಳು ನನಸಾಗುವಂಥ ಅವಕಾಶ. ಜೊತೆಗೆ ಯಾರಿಗೆ ಈ ಶುಭ ಕಾರ್ಯಗಳು ಅಂದರೆ ಮದುವೆ ಇತ್ಯಾದಿ ಫಿಕ್ಸ್ ಆಗ್ಬೋದು, ಮದುವೆ ಫಿಕ್ಸ್ ಆಗ್ಬೋದು, ಜಾಬ್ ಏನೋ ಉದ್ಯೋಗ ಹುಡುಗರಿಗೆ ಉದ್ಯೋಗ ಸಿಗುವಂಥದ್ದು, ಜೊತೆಗೆ ಏನಾದರೂ ನೀವು ಸ್ಟಾರ್ಟಪ್ಗಳನ್ನು ಅಥವಾ ಏನಾದರೂ ಆರಂಭವನ್ನು ಮಾಡಬೇಕಾದ್ರೆ ಅದಕ್ಕೆ ಅಂಗಡಿನೋ, ವ್ಯಾಪಾರನೋ, ಉದ್ಯಮನೋ, ಇಂಡಸ್ಟ್ರಿನೋ, ಕೈಗಾರಿಕೆನೋ ತೆರಬೇಕಾದ್ರೆ ಅದಕ್ಕೆ ಅವಕಾಶಗಳು ಸಿಗುವಂಥದ್ದು, ಜನಧನದ ಬೆಂಬಲ ನಿಮಗೆ ಸಿಗಲಿದೆ. ಹಾಗಾಗಿ ಅನೇಕ ಮನಸ್ಸಿಗೆ ನೆಮ್ಮದಿ ಕೊಡುವ ಘಟನೆಗಳು ಎಲ್ಲ ವಿದ್ಯಾರ್ಥಿಗಳಿಗೂ, ಮಹಿಳೆಯರಿಗೂ, ಪುರುಷರಿಗೂ ಎಲ್ಲರಿಗೂ ಈ ದಿನ ಮೇಷರಾಶಿಯರಿಗೆ ಶುಭದಾಯಕ ಫಲಗಳನ್ನು ಗಮನಿಸ್ಬೋದು. ಬಳಸುವಂಥ ಬಣ್ಣ ಸ್ನೋ ಅಥವಾ ತೇಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 6, 7, 8, 9 ಮತ್ತು 2, 6, 7, 8, 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗಿದೆ. ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ, ಜೊತೆಗೆ ರಾಹುವಿನ ಬೆಂಬಲದ ಕಾರಣ ಅನೇಕ ರೀತಿಯ ಶುಭ ಫಲಗಳು ಆಗಲಿವೆ. ಇನ್ನು ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ನಿಮಗೆ ಉತ್ತಮವಾದ ಫಲಗಳು. ಏನಾದರೂ ಹೂಡಿಕೆ ಮಾಡೋ ಕ್ಷಣದಲ್ಲಿ ಹೂಡಿಕೆ ಮಾಡುವಂಥ ಅವಕಾಶಗಳು, ಏನಾದರೂ ಷೇರು ಮುಂತಾದ ಮಾರುಕಟ್ಟೆ ವಿಷಯದಲ್ಲಿ ನಿಮಗೆ ಏನಾದರೂ ಲಾಭಗಳು, ಆದಾಯಗಳು ಬರುತ್ತದೆ. ಹಾಗೆಯೇ ನಿಮ್ಮ ಉದ್ಯೋಗದಲ್ಲಿ ಅಥವಾ ವೃತ್ತಿಯಲ್ಲಿ ಏನಾದರೂ ಸಣ್ಣ ಪುಟ್ಟ ಒಂದು ಇನ್ಕ್ರಿಮೆಂಟ್ ಆಗಲಿ ಅಥವಾ ನಿಮಗೆ ಸಿಗುವಂಥ ಒಂದು ಸೌಲಭ್ಯಗಳಾಗಲಿ, ಬಡ್ತಿ, ಇನ್ಸೆಂಟಿವ್ ಇತ್ಯಾದಿಗಳು ಸಹ ಈಗ ಅನೌನ್ಸ್ ಆಗುವಂಥದ್ದು. ಜೊತೆಗೆ ವಿದ್ಯಾರ್ಥಿಗಳಿಗೆ ಸಹ ವಿದ್ಯೆಯಲ್ಲಿ ಪ್ರಗತಿ ಇರುವಂಥ ದಿನ ಆಗಿರುತ್ತೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಬೇಗ ಬೇಗನೆ ಆಗಲಿವೆ. ಹಾಗೆ ಈ ದಿನ ಬಳಸುವಂಥ ಬಣ್ಣ ಪಾರಿಜಾತ ಕೇಸರಿ ಬಣ್ಣ, ಸ್ನೋ ಅಥವಾ ಬುಧ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ. ಸಂಖ್ಯೆಗಳು 1, 2, 4, 1, 2, 4 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಆ ಬಳಿಕ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಯಾವುದೇ ರೀತಿಯ ಕೊರತೆಗಳಿಲ್ಲ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಅವೆಲ್ಲ ಚೆನ್ನಾಗಿ ನಡೀತಾವತ್ತೆ. ಆರೋಗ್ಯ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ. ಆದರೆ ಮಾತಿನ ಬಗ್ಗೆ ನಿಗಾ ಬೇಕು. ಮಾತಿನ ಕಲ ಆಗುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ಅವಮಾನಕರ ಘಟನೆಗಳು ಆಗುವುದು ಅಥವಾ ನಿಮಗೆ ಉದ್ದೇಶಪೂರ್ವಕ ಕೆಲವರು ಅವಮಾನವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆಬೇಕು. ಯಾವುದೇ ರೀತಿಯ ಸರ್ಕಾರಿ ಕಾನೂನನ್ನು ಭಂಗಿಸಿದಾಗಲಿ ಅಥವಾ ಕಾನೂನಿನ ವಿರೋಧವಾದ ಕೆಲಸಗಳು ಮಾಡಲಿಕ್ಕೆಲ್ಲ ಹೋಗಬೇಡಿ. ಆದರೆ ನಿಮ್ಮಿಂದ ಆ್ಯಕ್ಷನ್ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಮಿಥುನ ರಾಶಿಯವರು ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಚ್ಚಬೇಕು. ಮಾತು, ನಡವಳಿಕೆಯನ್ನು ನೀವು ತುಂಬ ಎಚ್ಚರವಾಗಿರಬೇಕು. ಈ ದಿನ ಬಳಸುವಂಥ ಬಣ್ಣ ಹೊರಜೊತೆ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಇವೆಲ್ಲ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ. ಇನ್ನು ಸಂಖ್ಯೆಗಳು 1, 3, 4, 5, 6 1, 3, 4, 5, 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಕಟಕ ರಾಶಿ. ಕಟಕ ರಾಶಿಗೆ ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಅಲ್ಲಿ ನಿಮಗೆ ಬಂಧುಗಳ ಜೊತೆಗೆ ಮಾತಿನ ಚಕಮಕಿ, ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಬರುವಂಥದ್ದು. ಇನ್ನು ಕೆಲವರಿಗೆ ಅವರು ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕೊಳ್ಳಬಹುದು, ಮನಸ್ಸಿಗೆ ಚಿಂತೆ ಅಥವಾ ಬೇಜಾರಾಗುವಂಥ ಘಟನೆ ಜರಗ್ಬೋದು. ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಹಿನ್ನಡೆ ಅಥವಾ ಸ್ಲೋನೆಸ್ಗಳು ಕಾಣ್ಬೋದು. ಯಾವುದೇ ಕೆಲಸ ಕಾರ್ಯಗಳು ಇದನ್ನು ಆಗದೆ ಮನಸ್ಸಿಗೆ ಇನ್ನಷ್ಟು ಆತಂಕ ಭಯಗಳು ಏರ್ಪಡೋದು ಇತ್ಯಾದಿ ಸಾಧ್ಯತೆ ಇರುತ್ತೆ. ಕಟಕ ರಾಶಿಯವರಿಗೆ ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 5, 6, 7, 5, 6, 7 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ.
ಆ ಬಳಿಕ ಸಿಂಹರಾಶಿ, ಸಿಂಹರಾಶಿಗೆ ಉತ್ತಮ ಫಲ ಕೊಡುವಂಥ ಶುಭ ದಿನಗಳಿರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಅನೇಕ ಶುಭ ಫಲಗಳು ನಿರೀಕ್ಷಿತವಾಗಿವೆ. ಇನ್ನು ನಿಮ್ಮ ವಿದ್ಯಾರ್ಥಿಗಳಿದ್ರೆ ವಿದ್ಯಾರ್ಥಿಗಳಿಗೆ ಸಹ ವಿದ್ಯೆಯಲ್ಲಿ ಯಶಸ್ಸು ಸಿಗುವಂಥದ್ದು, ಲಾಭ ಆದಾಯಗಳು ಸಿಗುವಂಥದ್ದು. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಇದನ್ನು ಅನೇಕ ನಿಮಗೆ ಯಶಸ್ಸು ಸಿಗುವಂಥ ಅವಕಾಶಗಳು ಇದನ್ನು ಬರುತ್ತವೆ. ಹಾಗಾಗಿ ಈ ದಿನ ನೀವು ಬಳಸುವಂಥ ಬಣ್ಣಗಳು ಕಟಕ ರಾಶಿಯವರು ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 5, 6, 7 5, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಆ ಬಳಿಕ ಸಿಂಹರಾಶಿ, ಸಿಂಹರಾಶಿಗೆ ಇದನ್ನು ಉತ್ತಮ ಫಲ ನಿರೀಕ್ಷೆ ಇರುತ್ತೆ. ವ್ಯಾಪಾರ, ವೃತ್ತಿ, ಶಿಕ್ಷಣ, ಉದ್ಯೋಗ ಎಲ್ಲ ಉತ್ತಮ ಇರುತ್ತೆ, ಆರೋಗ್ಯ ಉತ್ತಮ ಇರುತ್ತೆ. ಹಲವಾರು ಸಾಧಕರಿಗೆ, ಯುವಕರಿಗೆ ಅವರ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಸಿಗ್ಬೋದು. ದೂರ ಪ್ರಯಾಣ ಮಾಡುವಂಥದ್ದು, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳು ಸಿಗ್ಬೋದು. ಜೊತೆಗೆ ರಾಜಕೀಯ ರಂಗ, ಸರ್ಕಾರ ರಂಗದ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗಲಿವೆ. ಈ ರೀತಿ ಅನೇಕ ಶೋಭೆಗಳನ್ನು ಇದನ್ನು ಶಿವರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ. ಶಿವರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ. ಸಂಖ್ಯೆಗಳು 2 ಮತ್ತು 3, 2 ಆ್ಯಂಡ್ 3 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಶಿವರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಕನ್ಯಾರಾಶಿ, ಮುಂದೆ ಕನ್ಯಾರಾಶಿಗೆ ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ನಿಮಗೆ ಅಲ್ಲಿ ಕೆಲವೊಂದು ಗ್ರಹಗಳ ಬೆಂಬಲದ ಕೊರತೆ ಇರೋ ಕಾರಣ ಕೇವಲ ನಿಮ್ಮ ಹಣಕಾಸಿನ ಬಗ್ಗೆ ಎಚ್ಚರಬೇಕು, ಆರೋಗ್ಯದ ಬಗ್ಗೆ ಎಚ್ಚರಬೇಕು. ಆರೋಗ್ಯದಲ್ಲಿ ಈಗಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುವಂಥದ್ದು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಏನಾದರೂ ಅಲರ್ಜಿ ಇತ್ಯಾದಿಗಳು ಬರುವಂಥದ್ದು. ಹಾಗಾಗಿ ಹಣಕಾಸಿನ ಖರ್ಚು, ಆಸ್ಪತ್ರೆಗೆ ಮತ್ತು ಔಷಧಕ್ಕೆ ಖರ್ಚಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಸ್ವಲ್ಪ ಸಂಕಷ್ಟಗಳು, ವಿಘ್ನಗಳು ಬರ್ಬೋದಾಗಿದೆ. ಹಾಗಾಗಿ ಇದನ್ನು ಹಣಕಾಸು ಬಗ್ಗೆ, ಆರೋಗ್ಯದ ಬಗ್ಗೆ, ನಡವಳಿಕೆ ಬಗ್ಗೆ ಸಹ ಎಚ್ಚರಿಗಬೇಕು. ಕನ್ಯಾರಾಶಿಯವರಿಗೆ ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 5, 8, 9 5, 8, 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕನ್ಯಾರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಆ ಬಳಿಕ ತುಲಾರಾಶಿ, ತುಲಾರಾಶಿಗೆ ಇದನ್ನು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಪ್ರಗತಿಯಲ್ಲಿ ಹಣಕಾಸಿನ ಉತ್ತಮ ಇರುತ್ತೆ. ಜೊತೆಗೆ ನಿಮ್ಮ ಒಂದು ದೀರ್ಘಕಾಲದ ಕನಸುಗಳು ನನಸಾಗಲಿವೆ. ವ್ಯಾಪಾರದವರಿಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು. ಜೊತೆಗೆ ಕೆಲವರಿಗೆ ಬಡ್ತಿ, ಪ್ರಮೋಷನ್ಗಳನ್ನು ಸಿಗುವಂಥದ್ದು. ಈ ರೀತಿ ಅನೇಕ ಶುಭಫಲಗಳನ್ನು ಈ ದಿನ ತುಲಾರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ. ತುಲಾರಾಶಿಯವರು ಈ ದಿನ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಮಗೆ ಮುನ್ನಡೆ ಆಗಲಿದೆ. ಬಳಸುವಂಥ ಬಣ್ಣಗಳು ತುಲಾರಾಶಿಯವರಿಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1, 2, 3, 5, 6 1, 2, 3, 4, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಗೆ ಇದನ್ನು ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ. ನಮಗೆ ಮಾತಿನ ಚಕಮಕಿ ಮಾಡೋದು, ವಿಕ್ಷಿಪ್ತ ಭಾವನೆ ಮಾಡೋದು, ಜೊತೆಗೆ ನಿಮ್ಮ ವಿರುದ್ಧವಾಗಿ ಕೆಲವರು ಸಂಚಲನ ಮಾಡೋದು, ಸುಳ್ಳು ವ್ರತ ಆರೋಪಗಳನ್ನು ಮಾಡೋದು, ಈ ರೀತಿ ವಾಗ್ವಾದ, ಕಲಹ ಇತ್ಯಾದಿಗಳು ಜರಬಹುದಾಗಿದೆ ವೃಶ್ಚಿಕ ರಾಶಿಯವರಿಗೆ. ಅದಲ್ಲದೆ ನಿಮಗೆ ಕೆಲವೊಂದು ಹಣಕಾಸಿನ ವ್ಯತ್ಯಯ ಉಂಟಾಗಿ ಕನಿಷ್ಠ ನಷ್ಟಗಳು ಅಥವಾ ಅನಿರೀಕ್ಷಿತ ನಷ್ಟ ಸಹ ಆಗಬಹುದಾಗಿದೆ. ಆ ಬಗ್ಗೆ ಮಾತು ಮತ್ತು ನಿಮ್ಮ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ನೀವು ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 5, 6, 7 5, 6, 7 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಮುಂದೆ ಧನುಸು ರಾಶಿ, ಧನುಸು ರಾಶಿಗೆ ಅತ್ಯಂತ ಶುಭ ಫಲ ಕೊಡುವಂಥ ದಿನ ಷಡ್ ಗ್ರಹಗಳ ಬೆಂಬಲ. ಅಲ್ಲಿ ಚಂದ್ರ ಅನುಗ್ರಹ, ಶುಕ್ರ ಅನುಗ್ರಹ, ಬುಧ ಅನುಗ್ರಹ, ಶನಿ ಮಹಾತ್ಮರ ಬೆಂಬಲ, ಶನಿ ಮಂಗಳ ಸಪೂರ್ವಕವಾಗಿರುವಂಥ ಅನೇಕ ರೀತಿಯ ಶುಭ ಲಾಭಗಳು ಆಗುವಂಥ ದಿನ ಆಗಿರುತ್ತೆ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಬದಲಾವಣೆಗಳನ್ನು, ಮುನ್ನಡೆಗಳನ್ನು ತರುವಂಥ ಅವಕಾಶಗಳು, ವ್ಯಕ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಕೆಲವೊಬ್ಬರ ಸಲಹೆ ಸೂಚನೆಗಳು, ಈ ರೀತಿ ಅನೇಕ ರೀತಿಯ ಶುಭಗಳನ್ನು ಇದನ್ನು ಧನುರಾಶಿಯವರು ನಿರೀಕ್ಷೆ ಮಾಡ್ಬೋದು. ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 3, 6, 7, 8, 9 2, 3, 6, 8, 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಆ ಬಳಿಕ ಮಕರ ರಾಶಿ, ಮಕರ ರಾಶಿಗೆ ಪಂಚಗ್ರಹಗಳ ಬೆಂಬಲ ಇರುತ್ತೆ. ಇಷ್ಟಾದ ರೀತಿ ಲಾಭಗಳು ವೃದ್ಧಿಯಾಗಲಿವೆ. ಉದ್ಯೋಗದಲ್ಲಿ ಪ್ರಗತಿ, ಇದಕ್ಕೆ ಮಾಡುವಂಥ ವೃತ್ತಿ, ಉದ್ಯಮದಲ್ಲಿ ಏನಾದರೂ ಬದಲಾವಣೆಗಳನ್ನು ತರಲಿಕ್ಕೆ ಅಥವಾ ಅದನ್ನು ಎಕ್ಸ್ಪ್ಯಾಂಡ್ ಅಥವಾ ಅಭಿವೃದ್ಧಿ ಮಾಡುವಂಥ ಅವಕಾಶಗಳು. ಇನ್ನು ಹೊಸ ರೀತಿಯ ಸ್ಟಾರ್ಟಪ್ಗಳು ನೋಡಿ, ಸ್ಟಾರ್ಟಪ್ನ ಅವಕಾಶಗಳು, ಜಾಬ್ ಇಲ್ಲದವರು ಜಾಬ್ನ ಅವಕಾಶಗಳು, ಅದೇ ರೀತಿ ಆರೋಗ್ಯ ವಿಚಾರವಾಗಿ ಸಮಸ್ಯೆ ಇದ್ದರೂ ಈಗ ಅವರ ಆರೋಗ್ಯ ಸುಧಾರಣೆ ಆಗುವಂಥ ಈ ರೀತಿ ಅನೇಕ ಶುಭಗಳನ್ನು ನಿರೀಕ್ಷೆ ಮಾಡ್ಬೋದು. ಮಕರ ರಾಶಿಯವರು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2, 1, 2, 4, 5, 6 1, 2, 4, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿ, ಕುಂಭರಾಶಿಗೆ ಇದನ್ನು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಈ ದಿನ ಕೆಲವೊಂದು ಖರ್ಚು ವೆಚ್ಚಗಳು ಹೆಚ್ಚು ಬರಲಿವೆ. ಹಾಗೆ ಶುಕ್ರ ಅನುಗ್ರಹ ನಿಮಗೆ ಇರುತ್ತೆ, ಅದರ ಹೊರತು ಯಾವುದೇ ರೀತಿಯ ಸದ್ಗ್ರಹಗಳ ಬೆಂಬಲ ಇರೋದಿಲ್ಲ. ಹಾಗಾಗಿ ಈ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ಒಂದು ಅತಿರೇಕದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಅಪರಿಚಿತರಲ್ಲಿ ವ್ಯವಹಾರ ಮಾಡಬೇಡಿ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ನೀವು ಶ್ರದ್ಧೆಯಿಂದ ಪಾಲ್ಗೊಳ್ಳಿ. ಕುಂಭರಾಶಿಯವರು ಬಳಸುವಂಥ ಏಕೈಕ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 6 ಅಥವಾ 6 ಅನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯರಿಗೆ ಈ ದಿನ, ಎಲ್ಲ ಮಕರ ರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ. ಇನ್ನು ಮುಂದೆ ಕುಂಭರಾಶಿ, ಕುಂಭರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹೆಚ್ಚಿನ ಗ್ರಹಗಳು ನಿಮಗೆ ಬೆಂಬಲ ಇಲ್ಲ. ಕೆಲವೊಂದು ಗ್ರಹಗಳು ವಿರುದ್ಧವಾಗಿರೋ ಕಾರಣ ಎಲ್ಲ ವಿಚಾರಕ್ಕೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಈ ದಿನ ಬಳಸುವಂಥ ನೀವು ಏಕೈಕ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಹಾಗೂ ಸಂಖ್ಯೆ 6 6 ಅನ್ನು ಬಳಸುವುದಾಗಿದೆ.
ಅದೇ ರೀತಿ ಮಾತಿನ ಚಕಮಕಿ ಅಥವಾ ಇನ್ನಿತರ ಯಾವುದೇ ರೀತಿಯ ಕಲಹಗಳು, ವಾಗ್ವಾದಗಳು, ಇನ್ನೂ ಯಾವುದೇ ರೀತಿಯ ಕೇಸುಗಳು ಇತ್ಯಾದಿಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ, ವಾಗ್ವಾದಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ. ಹಾಗಾಗಿ ಕುಂಭರಾಶಿಯವರಿಗೆ ಇದನ್ನು ಹೆಚ್ಚಿನ ಎಚ್ಚರಿಕೆಬೇಕು. ಸಾಡೆ ಸಾಧ್ಯತೆ ಜೊತೆಗೆ ಇನ್ನಿತರ ಗ್ರಹಗಳು ವಿರುದ್ಧವಾಗಿರೋ ಕಾರಣ ಯಾವುದೇ ರೀತಿಯ ನಮಗೆ ಗ್ರಹಗಳ ಒಂದು ಇದರ ಅನುಕೂಲತೆ ಅಷ್ಟು ಚೆನ್ನಾಗಿರೋದಿಲ್ಲ. ಆಗಲೇ ಹೇಳಿದಂತೆ ನಿಮಗೆ ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ 6 ಅಷ್ಟೇ ಬಳಸುವುದಾಗಿದೆ. ಎಲ್ಲ ಕುಂಭರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಒಂದೇ ಮೀನರಾಶಿ, ಮೀನರಾಶಿಗೆ ಇದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹೆಚ್ಚಿನ ಗ್ರಹಗಳ ಬಲದ ಮೇಲೆ ಕೊರತೆ ಇರುತ್ತೆ, ಗುರುಬಲದ ಅನುಕೂಲತೆ ಇದೆ, ಗುರು ಬುಧನ ಅನುಕೂಲ, ಶುಕ್ರ ಅನುಕೂಲ ಇದ್ದರೂ ಹಣಕಾಸು ಎಲ್ಲ ಉತ್ತಮ ಇರುತ್ತೆ. ಆದರೆ ನಿಮಗೆ ಆರೋಗ್ಯ ವಿಚಾರದಲ್ಲಿ, ಮಾತಿನ ವಿಚಾರವಾಗಿ ತುಂಬ ಕಾಚರಿಕೆಬೇಕು. ಹಣಕಾಸಿನ ಒಂದು ವಾಗ್ವಾದಗಳು ಆಗುವಂಥದ್ದು, ಹಣಕಾಸಿನ ಮೇಲೆ ಏನಾದರೂ ಇಷ್ಟಾರ್ಥಗಳು ಹೊಡೆಯಿಡದೆ ನಿಮ್ಮ ಮೇಲೆ ಜಗಳಗಳು ಬರುವಂಥದ್ದು. ಅದೇ ರೀತಿ ನಿಮ್ಮ ಒಂದು ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಮಾತಿನ ಚಕಮಕಿ, ಒಂದು ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರ್ಪೇರು, ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು, ಅಥವಾ ನಿಮ್ಮ ಎಲ್ಲ ಯೋಜನೆಗಳೆಲ್ಲ ತಲೆ ಕೆಳಗಾಗುವಂಥದ್ದು, ಈ ರೀತಿ ಅನೇಕ ರೀತಿಯ ಒಂದು ವಿಚಿತ್ರದ ಫಲಗಳು ಅಥವಾ ಅನಿಷ್ಟವಾದ ಫಲಗಳು ಇದನ್ನು ನೀವು ಕಂಡುಕೊಳ್ಬೋದಾಗಿದೆ. ಇದನ್ನು ಬಳಸುವಂಥ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 3, 5, 6 3, 5, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಗಳಿಗೆ ಇದನ್ನು ಶುಭದಾಯಕ ಆಗಲಿ. ಇಲ್ಲಿವರೆಗೆ ಎಲ್ಲ 12 ರಾಶಿಗಳ ನಿತ್ಯರಾಶಿ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ ಉತ್ತಮ, ಮಧ್ಯಮ, ಅಧಮವಾದಿ ಫಲಗಳನ್ನು ವಿಚಲಿತರಾಗಬೇಡಿ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಪಾಲ್ಗೊಳ್ಳಿ. ನಿಮ್ಮ ಇಷ್ಟ ದೇವರು, ಕುಲದೇವತೆ ಅಥವಾ ಗ್ರಾಮ ದೇವತೆಗಳನ್ನು ಶ್ರದ್ಧಾ ನಿಷ್ಠೆಯಿಂದ ಭಕ್ತಿ ಮಾಡ್ತಾ ಬನ್ನಿ. ನವಗ್ರಹ ದೇವತೆಗಳ ಸ್ಮರಣೆ ಮಾಡ್ತೀನಿ. ಸಾಧ್ಯತೆ ಇದ್ದರೂ ಆವಾಗ ದಾನ ಧರ್ಮ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ಆಯುರ್ವರ್ಗ ಶಿಖರ್ತಿ ಜಯಲ್ಬಳು ಸಿದ್ಧಾಗಲಿ. ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿ ವೀಕ್ಷಿಸಿದವರಿಗೆ ತಮಗೆ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡೋ ಅಂತ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶ್ ಆರಾಮ್ ಸಂಭವಗಳು ಅನುಭವಂತು.